ಬಂಗಾರಪೇಟೆ ಗ್ರಾಹಕರ ವಸ್ತು ವಿತರಕರ ಸಂಘ ಹಾಗೂ ಚಿಲ್ಲರೆ ವರ್ತಕರ ಸಂಘದ ವತಿಯಿಂದ ಆನ್ಲೈನ್ ವ್ಯಾಪಾರಕ್ಕೆ ಕಡಿವಾಣ ಹಾಕುವಂತೆ ಆಗ್ರಹಿಸಿ ಸ್ವಯಂ ಪ್ರೇರಿತ ಬಂದ್ ಮಾಡಿ ಕುವೆಂಪು ವೃತ್ತದಿಂದ ಶಾಸಕರ ಸಹಕಾರದೊಂದಿಗೆ ತಾಲೂಕು ಕಚೇರಿ ಆವರಣಕ್ಕೆ ಆಗಮಿಸಿ ತಹಶೀಲ್ದಾರ್ ಮುಖಾಂತರ ರಾಜ್ಯಪಾಲರಿಗೆ ಹಾಗೂ ಮುಖ್ಯಮಂತ್ರಿಯಾದ ಯಡಿಯೂರಪ್ಪನವರಿಗೆ ಹಾಗೂ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಯಿತು. ಅದೇ ಸಂದರ್ಭದಲ್ಲಿ ಬಂಗಾರಪೇಟೆಯ ಶಾಸಕರಾದ ಕೆಎಂ ನಾರಾಯಣ ಸ್ವಾಮಿ ಅವರು ಮಾತನಾಡಿ, ಆನ್ಲೈನ್ ವ್ಯಾಪಾರದ ಬಗ್ಗೆ ಕಡಿವಾಣ ಹಾಕುವಂತೆ ವಿಧಾನಸೌಧದ ಅಧಿವೇಶನದಲ್ಲಿ ಚರ್ಚೆ ಮಾಡುತ್ತೇನೆ, ಇಲ್ಲದೆ ಹೋದಲ್ಲಿ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ನಡೆಸುತ್ತೇವೆ ಅಂತ ಎಚ್ಚರಿಕೆಯ ಸಂದೇಶವನ್ನು ನೀಡಿದ್ದಾರೆ. ಸಂದರ್ಭದಲ್ಲಿ ಚನ್ನಮಲ್ಲೇಶ್ವರ ಸಾಹೇಬರು ಬಂದಿದ್ದಾರೆ, ಅವರಿಗೂ ಕೂಡ ನಾನು ನಮ್ಮ ಸಂಘದ ವತಿಯಿಂದ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ತಲತಲಾಂತರದಿಂದ ರಾಜ್ಯದಲ್ಲಿ ಲಕ್ಷಾಂತರ ಕುಟುಂಬಗಳು ಪಾರಂಪರವಾಗಿ ವ್ಯಾಪಾರ ವ್ಯಾಪಾರದ್ರ ಜಾತಿ ಇಲ್ಲ, ವ್ಯಾಪಾರದ ಪಕ್ಷ ಇಲ್ಲ, ಅವ್ರು ಯಾವ ಪಕ್ಷಕ್ಕೂ ಬೈಂಡಿಂಗ್ ಅಲ್ಲ, ಅವರು ಸಮಾಜದ ಪರ ಅಷ್ಟೇ, ಅವರು ಜನಪರ, ಜನರಿಗೆ ಒಳ್ಳೆ ಕೆಲಸ ಮಾಡ್ತಕ್ಕಂಥದ್ದು, ಅವರೊಟ್ಟಿಗೆ ಒಳ್ಳೆ ಸಂಬಂಧ ಬೆಳೆಸ್ತಕ್ಕಂಥದ್ದು ವರ್ತಕರ ಒಂದು ಗುಣ. ಎಷ್ಟೋ ವರ್ತಕರು ಕೂಡ ಸಾಲ ಕೊಡ್ತಾರೆ, ಅವ್ರ ಮುಟ್ಟಿಸ್ಕೊಳ್ತಾರೆ, ಅಂದ್ರೆ ಆನ್ಲೈನ್ ಮಾಡ ಆಗುತ್ತಾ? ಅದರ ಅಂಗಡಿಗೆ ಬಂದ್ರೆ ಒಂದು 1,000 ರೂಪಾಯಿ ವ್ಯಾಪಾರ ಮಾಡಿದ್ರೆ 500 ರೂಪಾಯಿ 4 ರೂಪಾಯಿ ಕೊಟ್ಟಿದೆ ಅಂತಾನೆ, ವಾರಕ್ಕೆ ಕೊಡ್ತಾನೆ, ಒಪ್ಕೊಳ್ತೀನಿ. ಆಮೇಲೆ ಬಹಳ ವರ್ಷಗಳ ಕಾಲ ಅವನು ನಮ್ಗೆ ವ್ಯಾಪಾರ ಮಾಡಿದ್ದಾನೆ ಅಂದ್ರೆ ವಿಶ್ವಾಸವಾಗಿ ತಿಂಗಳು 2 ತಿಂಗಳು ಸಾಲ ಮಾಡ್ತಾನೆ. ನಮ್ಮ ಸ್ವಾಮಿಗಳು ಬಹುಶಃ 6 ತಿಂಗಳು ಸಾಲ ಮಾಡ್ತಾರೆ ನಂಬಿಕೆ ಇದ್ರೆ ಅಲ್ವಾ? ನಾವೆಲ್ಲ ಕೂಡ ಸಂಘ ಜೀವಿಗಳು, ಒಬ್ಬರು ಕೃಷಿಕರು ಹರಿದು ವ್ಯಾಪಾರ ಮಾಡ್ತಕ್ಕಂಥವರು ನಾವು ಸಂಘ ಜೀವಿಗಳು. ತೊಂದರೆ ಆಗ್ತಾ ವ್ಯಾಪಾರದಲ್ಲಿ ಗೊತ್ತು, ಈ ತೊಂದರೆ ಸರಿಪಡಿಸ್ಬೇಕು ಅಂತೇಳಿ ನಾವು ಜಿಲ್ಲಾಧಿಕಾರಿ ಮುಖಾಂತರ, ಕರ್ನಾಟಕ ರಾಜ್ಯದ ರಾಜ್ಯಪಾಲರ ಮುಖಾಂತರ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ನಮ್ಮ ಸಂಘದ ಮನವಿಯನ್ನು ನಮ್ಮ ಅಧ್ಯಕ್ಷರಾದಂಥ ಪಾರ್ಸಾಥಿಯವರು ಆಯ್ದಾರ ನಮಸ್ತೆ ಮಾಡಿ.